ವಿಘ್ನ ನಿವಾರಕ ಗಣೇಶ ಇನ್ನೇನು ಭಾದ್ರಪದ ಶುಕ್ಲ ಚೌತಿಯ ದಿನ ಭೂಮಿಗೆ ಬರಲಿದ್ದಾನೆ ಈಗಾಗಲೇ ಊರೆಲ್ಲ ಗಣೇಶನ ಬರುವಿಕೆಗಾಗಿ ಕಾಯ್ತಾ ಇದೆ ಗಣಪತಿಯನ್ನ ಪೂಜಿಸುವಾಗ ಕೆಲವೊಂದು ಆಚರಣೆಗಳನ್ನ ಪಾಲಿಸುವುದು ಮುಖ್ಯ ಅದರಲ್ಲೂ ಗಣೇಶ ಚತುರ್ಥಿಯಂದು ಗಣೇಶನ್ಗೆ ಈ ವಸ್ತುಗಳನ್ನ ತಪ್ಪಿಯೂ ಅರ್ಪಿಸಬಾರ್ದಂತೆ ಒಂದು ವೇಳೆ ಅರ್ಪಿಸಿದ್ರೆ ಸಮಸ್ಯೆ ನಿಮ್ಮನ್ನ ಬಿಡೋದೇ ಇಲ್ವಂತೆ ಹಾಗಿದ್ರೆ ಆ ವಸ್ತು ಯಾವುದು ಗಣೇಶನಿಗೂ ಆ ವಸ್ತುವಿಗೂ ಏನು ಸಂಬಂಧ ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಗಣೇಶ ಹಬ್ಬ ಂದು ವಿನಾಯಕನಿಗೆ ಗರಿಕೆ ದಾಸವಾಳ ಮೋದಕ ಸೇರಿದಂತೆ ಅತಿ ಪ್ರಿಯವಾದ ವಸ್ತುಗಳನ್ನ ಅರ್ಪಿಸಲಾಗುವುದು ಆದರೆ ಪೂಜೆ ವೇಳೆ ಅಪ್ಪಿ ತಪ್ಪಿಯು ಕೆಲ ವಸ್ತುಗಳನ್ನ ಅರ್ಪಿಸಬಾರದಂತೆ ಹಿಂದೂ ಧರ್ಮದಲ್ಲಿ ಶಿವ ಗೌರಿಯ ಮಗ ಗಣೇಶನನ್ನ ಸಂತೋಷ ಸಮೃದ್ಧಿ ವೈಭವ ಮತ್ತು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಯಾವುದೇ ಶುಭ ಕಾರ್ಯವನ್ನ ಆರಂಭಿಸುವ ಮುನ್ನ ಗಣೇಶನನ್ನ ಪೂಜಿಸುವುದು ಪದ್ಧತಿ ಹೀಗಾಗಿನೇ ಶಾಸ್ತ್ರೋಕ್ತವಾಗಿ ಗಣಪತಿಯನ್ನ ಪೂಜಿಸೋದ್ರಿಂದ ಭಕ್ತರು ಎಲ್ಲ ಎಲ್ಲಾ ತೊಂದರೆಗಳಿಂದ ದೂರ ಆಗ್ತಾರೆ ಎಂಬ ನಂಬಿಕೆ ಇದೆ ಆದ್ರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಒಮ್ಮೆ ಗಣೇಶನು ಗಂಗಾ ನದಿಯ ದಡದಲ್ಲಿ ತಪಸ್ಸು ಮಾಡ್ತಿದ್ನಂತೆ ಈ ಸಮಯದಲ್ಲಿ ಧರ್ಮಾತ್ಮ ಜನ ಮಗಳು ತುಳಸಿ ಬರ್ತಾಳೆ ಆಕೆ ಗಣೇಶನನ್ನ ಮೆಚ್ಚಿ ಮದುವೆಯ ಆಸೆಯನ್ನ ಪ್ರಸ್ತಾಪಿಸ್ತಾಳೆ ಆದರೆ ಗಣೇಶ ಸ್ವತಃ ಬ್ರಹ್ಮಚಾರಿಯಾಗಿದ್ದು ಮದುವೆ ಪ್ರಸ್ತಾಪವನ್ನ ನಿರಾಕರಿಸ್ತಾನೆ ಹೀಗಾಗಿ ತುಳಸಿಯು ಕೋಪಗೊಂಡು ತನ್ನ ಮದುವೆಯ ಪ್ರಸ್ತಾಪವನ್ನ ತಿರಸ್ಕರಿಸಿದ ಗಣೇಶನಿಗೆ ನೀನು ಎಂದೆಂದಿಗೂ ಬ್ರಹ್ಮಚಾರಿ ಆಗಿರು ಎಂದು ಶಪಿಸ್ತಾಳೆ ಇದರಿಂದ ಕೋಪಗೊಂಡ ಗಣೇಶ ತುಳಸಿಗೂ ಅಸುರನನ್ನ ಮದುವೆಯಾಗು ಎಂದು ಶಪಿಸ್ತಾನೆ ರಾಕ್ಷಸನ ಹೆಂಡತಿ ಹಾಕು ಎಂಬ ಶಾಪಕ್ಕೆ ಭಯಗೊಂಡ ತುಳಸಿ ಗಣೇಶನಲ್ಲಿ ಕ್ಷಮೆ ಕೇಳ್ತಾಳೆ ಆಗ ಗಣೇಶನು ತುಳಸಿಗೆ ಶಂಕಚೂರ್ಣ ಎಂಬ ರಾಕ್ಷಸನನ್ನ ಮದುವೆಯಾಗು ಎಂದು ಹೇಳ್ತಾನೆ ತುಳಸಿಯು ರಾಕ್ಷಸನನ್ನ ಮದ್ವೆ ಆದ್ರೂ ನಂತರ ಕಲಿಯುಗದಲ್ಲಿ ಮೋಕ್ಷವನ್ನ ನೀಡುವ ವಿಷ್ಣುವಿಗೆ ನೀನು ಪ್ರಿಯ ಆಗ್ತೀಯಾ ಎಂದು ತುಳಸಿಗೆ ಹೇಳ್ತಾನೆ ಇದೇ ವೇಳೆ ನನ್ನ ಪೂಜೆಯಲ್ಲಿ ಎಂದಿಗೂ ನೀನು ಅರ್ಪಣೆಯಾಗುವುದಿಲ್ಲ ಎಂತಾನೆ ಇದೇ ಕಾರಣದಿಂದ ಗಣೇಶನನ್ನ ಪೂಜಿಸುವಾಗ ತುಳಸಿ ಎಲೆಗಳನ್ನ ಅರ್ಪಿಸಬಾರದು ಎಂದು ಹೇಳ್ತಾರೆ ಒಂದು ವೇಳೆ ಅರ್ಪಿಸಿದ್ದಲ್ಲಿ ವಿಘ್ನ ವಿನಾಶಕ ಕೋಪಗೊಳ್ತಾನೆ ಹೀಗಾಗಿ ಗಣೇಶನನ್ನ ಪೂಜಿಸುವಾಗ ಯಾವುದೇ ಕಾರಣಕ್ಕೂ ತುಳಸಿ ದಳವನ್ನ ಪೂಜೆಗೆ ಬಳಸಬೇಡಿ